Welcome, my friends. Feel free and expect the unexpected. Hello students, welcome back to our English class. In this class, we are going to solve English model question paper number 1, which is given by our PU department for this year 2020 and 21. Dear students, ee varshakke sambandhapattange ee 30% reduced syllabus ella complete agide. Tavellaru kuda paata poem galna odkondo artha madkondo ready agidira anta ankoltini. Adra jothege ee grammar topic gal bagge kuda tavella ready agidira. Innen exam barayak hogbeku. Hagadre examination alli question paper hegirutte antakanta doubt ellarige ittu. Hagagi ee PU department navaru tam website alli eradu model question paper galna bittidare. Tavellaru ನೋಡಿದೀರಾ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಬರಿಬೇಕು, ಈ ಕ್ವಶನ್ ಪೇಪರ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಡೌಟ್ಸ್ ಇದಾವೆ ಅಂತ ಅನ್ಕೊಳ್ತೀನಿ. ಸುಮಾರು ವಿದ್ಯಾರ್ಥಿಗಳು ಕ್ವಶನ್ಸ್ ಗಳನ್ನ ಕಾಮೆಂಟ್ ಅಲ್ಲಿ ಬರಿತಾ ಇರ್ತೀರ, ಈ ಕ್ವಶನ್ ಗೆ ಆನ್ಸರ್ ಏನು ಸರ್, ಹಾಗೆ 4 marks ಗೆ ಏನ್ ಬರಿಬೇಕು ಸರ್, ಎಷ್ಟು ಬರಿಬೇಕು, ಹೇಗ್ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತೆ ಅನ್ನತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈ PU ಡಿಪಾರ್ಟ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಬರೆಯೋದು ಎಷ್ಟು ಮುಖ್ಯವಾಗಿರ್ತದೋ ಆ ಕ್ವಶನ್ ಗಳನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಎಕ್ಸಾಮಿನೇಷನ್ ಅಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳದೆ, ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡಿಕೊಳ್ಳದೆ ಆನ್ಸರ್ ನ ಮಾಡಿ ಬಂದಿರ್ತಾರೆ. ಕೆಲವೊಂದ್ ಸಾರಿ ಆ ಪ್ರಶ್ನೆಗೆ ಸಂಬಂಧ ಪಡೆದಿರತಕ್ಕಂತ ಆನ್ಸರ್ ಅನ್ನ ಬರೆದಾಗ ನಮಗೆ ಮಾರ್ಕ್ಸ್ ಸಿಗೋದೇ ಇಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಏನ್ ಆನ್ಸರ್ ಮಾಡಬೇಕು ಅಥವಾ ಆ ಕ್ವಶನ್ ಗೆ ಏನ್ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದ್ರೆ ನಾವು ಬರೆದಿರತಕ್ಕಂತ ಆನ್ಸರ್ ಗೆ ಚೆನ್ನಾಗಿರೋ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ಮಾತ್ರ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ನಿಮಗೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಲಿಂಕ್ ಅನ್ನ ಕೊಡ್ತೀನಿ. ತಾವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿ ಅದೇ ರೀತಿಯಾಗಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವಾಗ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅಲ್ಲಿ ಒಂದೊಂದಾಗಿ ಪ್ರಶ್ನೆಗಳು ಹೇಗ್ ಬಂದಿದಾವೆ, ಅದಕ್ಕೆ ಏನ್ ಆನ್ಸರ್ ಅನ್ನ ನಾವು ಬರಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತಮ್ಮೆಲ್ಲರೂ ಹತ್ರ ಈ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಇದೆ ಅಂತ ಅನ್ಕೊಳ್ತೀನಿ. ಅದರಲ್ಲಿ ಪ್ರಶ್ನೆಗಳನ್ನ ಹೇಗೆ ಕೇಳಿದ್ದಾರೆ ಅಂತ ಇವಾಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮೇನ್ ಅಲ್ಲಿ ಬರ್ತದೆ, ಆನ್ಸರ್ ದ ಫಾಲೋಯಿಂಗ್ ಇನ್ ಎ ವರ್ಡ್ ಎ ಪ್ರೇಸ್ ಆರ್ ಇನ್ ಎ ಸೆಂಟೆನ್ಸ್ ಈಚ್ ಅಂತ ಇದೆ. 12 ಪ್ರಶ್ನೆಗಳಿರ್ತವೆ. ಸೊ ಈ 12 ಪ್ರಶ್ನೆಗಳಿಗೆ ಒಂದೊಂದು ಅಂಕ ಮಾತ್ರ ಇರೋದ್ರಿಂದ ಇವುಗಳಿಗೆ ನಾವು ಲಾಂಗ್ ಆನ್ಸರ್ಸ್ ಗಳನ್ನ ಬರೆಯುವಂತ ಅವಶ್ಯಕತೆ ಇರಲ್ಲ. ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಮಾತ್ರ ಆನ್ಸರ್ ಆಗಿರ್ತದೆ. ಅದನ್ನ ಬರೆದ್ಬಿಟ್ರೆ ಸಾಕು, ನಮಗೆ ಈಸಿಯಾಗಿ ಒಂದು ಅಂಕ ಸಿಕ್ಬಿಡುತ್ತೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದರೆ ನೋಡಿ, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಈಸ್ ಡೇ ಇನ್ ನೈಟ್. ತುಂಬಾ ಸಿಂಪಲ್ ಪ್ರಶ್ನೆ, ಒಂದೇ ಒಂದು ವರ್ಡ್ ಅಲ್ಲಿ ಇದಕ್ಕೆ ಆನ್ಸರ್ ನ ಮಾಡಬಹುದು. ಜೂಲಿಯಟ್ ಪ್ರಕಾರ ಡೇ ಇನ್ ನೈಟ್ ಅಂದ್ರೆ ಯಾರು ಅಂತ ಪ್ರಶ್ನೆ. ಇಲ್ಲಿ ಹೂ ಅಂತ ಇದೆ, ಹೂ ಅಂದ್ರೆ ಯಾರು ಅಂತ. ಸೊ ಈ ಪೋಯಮ್ ಗೆ ಸಂಬಂಧಪಟ್ಟಂಗೆ ಒಂದು ಪಾಯಿಂಟ್ ನ ತಾವು ನೆನ್ಪಿಟ್ಕೊಂಡ್ಬಿಡಿ. ರೋಮಿಯೋ ಏನೇ ಹೇಳಿದ್ರು ಕೂಡ ಅದು ಜೂಲಿಯಟ್ ಬಗ್ಗೆನೆ ಹೇಳ್ತಾ ಇರ್ತಾನೆ, ಜೂಲಿಯಟ್ ಏನೇ ಹೇಳಿದ್ರು ಕೂಡ ಅದು ರೋಮಿಯೋ ಬಗ್ಗೆನೆ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಜೂಲಿಯಟ್ ಹೇಳ್ತಾಳೆ ಡೇ ಇನ್ ನೈಟ್ ಅಂತ, ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ? ಸೊ ಅಲ್ಲಿ ಇರ್ತಕ್ಕಂಥವ್ನು ಒಬ್ನೇ, ಈಸಿ ಆಗಿರ್ತಕ್ಕಂಥ ಆನ್ಸರ್ ರೋಮಿಯೋ. ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಕ್ಬಿಡ್ತದೆ. ಅಥವಾ ಇದನ್ನೇ ನೀವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂತಂದ್ರೆ, ಅಕಾರ್ಡಿಂಗ್ ಟು ಜೂಲಿಯಟ್ ರೋಮಿಯೋ ಈಸ್ ಡೇ ಇನ್ ನೈಟ್ ಅಂತ ಬರಿಬಹುದು. ಅಷ್ಟೊಂದು ಬರೆಯಕ್ ಬೇಡ ಅಂತಂದ್ರೆ ತಾವು ರೋಮಿಯೋ ಅಂತ ಬರೆದ್ರೆ ಈಸಿಯಾಗಿ ಮಾರ್ಕ್ಸ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ಹೌ ಲಾಂಗ್ ಹ್ಯಾಡ್ ದ ಪ್ರಿಸನರ್ ಇನ್ 2D ರಿಮೈಂಡ್ ಇನ್ ದ ಪ್ರಿಸನ್ ಅಂತ ಇದೆ. ಈ 2D ಪಾಠದಲ್ಲಿ ಆ ಕ್ರಿಮಿನಲ್ ಏನಿರ್ತಾನೆ, ಎಷ್ಟು ದಿನ ಜೈಲಿನಲ್ಲಿ ಇದ್ದ ಅಂತ ಪ್ರಶ್ನೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಮೊದಲು ನಾವು ಟೆಕ್ಸ್ಟ್ ಬುಕ್ ಅನ್ನ ಚೆನ್ನಾಗಿ ಓದ್ಕೋಬೇಕು, ಯಾಕಂದ್ರೆ ಯಾವುದೇ ಮೂಲೆಯಿಂದ ಕೂಡ ಈ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ತಮಗೆ ಕೊಡ್ಬೋದು. ಇಲ್ಲಿ ಕೇಳಿದರೆ ಆ ಪ್ರಿಸನರ್ ಎಷ್ಟು ದಿನ ಇದ್ದ ಜೈಲಿನಲ್ಲಿ ಅಂತ. ಸೊ ಆನ್ಸರ್ ಈಸ್ 1 year. ತಾವು ಇಷ್ಟೇ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸೆಂಟೆನ್ಸ್ ಅಲ್ಲಿ ಕೂಡ ತಾವು ಬರಿಬಹುದು ಅಥವಾ ಇಷ್ಟೇ ಎಕ್ಸಾಕ್ಟ್ ಆಗಿ ಪಾಯಿಂಟ್ ಅಲ್ಲಿ ನೀವು ಆನ್ಸರ್ ನ ಮಾಡಬಹುದು ಅಲ್ವಾ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ - ಅಂತ ಪ್ರಶ್ನೆ ಇದೆ.
ಈ ಆನ್ ಚಿಲ್ಡ್ರನ್ ಅಲ್ಲಿ ಇರ್ತಕ್ಕಂಥ ಪೋಯಿಟ್ ಅಥವಾ ಈ ಸ್ಪೀಕರ್ ಪ್ರಕಾರ ಜೀವನ ಯಾವ ರೀತಿ ಹೋಗಲ್ಲ ಅಂತ ಪ್ರಶ್ನೆ. ಅಲ್ಲಿ ಮೂರು ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸ್ವಿಫ್ಟ್ ಅಂದ್ರೆ ವೆರಿ ಫಾಸ್ಟ್ ಅಂತ ಅರ್ಥ ಆಗುತ್ತೆ. ಬ್ಯಾಕ್ವರ್ಡ್ ಅಂತಂದ್ರೆ ರಿವರ್ಸ್, ಹಿಮ್ಮುಖವಾಗಿ ಹೋಗಲ್ಲ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಫಾರ್ ಅಂದ್ರೆ ತುಂಬಾ ದೂರ ಅಂತ ಇದೆ. ಇದಕ್ಕೆ ಯಾವುದನ್ನ ತಾವು ಆಯ್ಕೆ ಮಾಡ್ಕೋಬಹುದು ನೋಡಿ, ತುಂಬಾ ಈಸಿಯಾಗಿರ್ತಕ್ಕಂಥ ಆನ್ಸರ್ ಇದಕ್ಕೆ ಬ್ಯಾಕ್ವರ್ಡ್ ಅಲ್ವಾ. ಈ ಜೀವನಕ್ಕೆ ಬ್ಯಾಕ್ವರ್ಡ್ ಬಟನ್ ಇರಲ್ಲ, ರಿವೈಂಡ್ ಬಟನ್ ಇರಲ್ಲ ಅಂತ ನಾವು ಹೇಳ್ತಿರ್ತೀವಲ್ಲ, ಕವಿ ಕೂಡ ಅಲ್ಲಿ ಅದೇ ಮಾತನ್ನ ಹೇಳಿದ್ದಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ಹೌ ಓಲ್ಡ್ ವಾಸ್ ಡಾನ್ ಗೊನ್ಸಾಲೋ ವೆನ್ ಹಿ ಹ್ಯಾಡ್ ಬೀನ್ ಟು ಅಮೇರಿಕಾ. ನೋಡಿ, ಈ ತರ ಪ್ರಶ್ನೆಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ. ತಾವು ಪಾಠ ಚೆನ್ನಾಗಿ ಓದ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಈಸಿಯಾಗಿ ನಮಗೆ ಇದು ನೆನ್ಪು ಬಂದ್ಬಿಡ್ತದೆ ಅಲ್ವಾ. ನೋಡಿ ಏನ್ ಆನ್ಸರ್ ಇದಕ್ಕೆ, 6 ಇಯರ್ಸ್ ಅಲ್ವಾ. 6 ವರ್ಷದವನಿದ್ದಾಗ ಡಾನ್ ಗೊನ್ಸಾಲೋ ಫಸ್ಟ್ ಅಮೇರಿಕಾಕ್ಕೆ ಹೋಗಿದ್ದಂತೆ, ಅವನೇ ಹೇಳ್ತಾ ಇರ್ತಾನೆ ಇದನ್ನ. ಸೊ ಇಲ್ಲಿ 6 ವರ್ಷ ಅಂತ ನಾವು ಆನ್ಸರ್ನ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೂಮ್ ಡಿಡ್ ಡೋನಾ ಲೋರಾಸ್ ಪೇರೆಂಟ್ಸ್ ವಾಂಟ್ ಹರ್ ಟು ಮ್ಯಾರಿ. ಡೋನಾ ಲೋರಾ ಪೇರೆಂಟ್ಸ್ ಇದ್ರಲ್ಲ, ಯಾರ ಜೊತೆಗೆ ಅವಳು ಮದುವೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ರು ಅಂತ ಪ್ರಶ್ನೆ. ತುಂಬ ಈಸಿ ಪ್ರಶ್ನೆ, ತಾವೆಲ್ಲರೂ ಕೂಡ ಇದಕ್ಕೆ ಈಸಿಯಾಗಿ ಆನ್ಸರ್ನ ಕಂಡ್ಕೊಂಡು ಬಿಟ್ಟಿರ್ತೀರಾ. ಎ ಮರ್ಚೆಂಟ್ ಅಂತ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಅಥವಾ ಫುಲ್ ಸೆಂಟೆನ್ಸ್ ಅಲ್ಲಿ ಬರಿತೀನಿ ಅಂತಂದ್ರೆ, ಡೋನಾ ಲೌರಾಸ್ ಪೇರೆಂಟ್ಸ್ ವಾಂಟೆಡ್ ಹರ್ ಟು ಮ್ಯಾರಿ ಎ ಮರ್ಚೆಂಟ್ ಅಂತ ಬರೆದ್ರೆ ಆನ್ಸರ್ ಆಗುತ್ತೆ. ಕೆಲವೊಂದ್ಸಾರಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಅಲ್ಲಿ ಬರಿತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ತುಂಬಾ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಕಂಪ್ಲೀಟ್ ಸೆಂಟೆನ್ಸ್ ಮಾಡಕ್ ಬರಲಿಲ್ಲ ನಿಮಗೆ ಅಂತಂದ್ರೆ, ನೇರವಾಗಿ ಡೈರೆಕ್ಟ್ ಆಗಿ ಅದಕ್ಕೆ ಈ ಆನ್ಸರ್ನ ಬರೆದ್ಬಿಟ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ವರ್ಲ್ಡ್ ಡಸ್ ಲವ್ ಹಿಡ್ ಹಿಸ್ ಫೇಸ್ ಅಂತ ಪ್ರಶ್ನೆ ಇದೆ. ಇದು ವೆನ್ ಯು ಆರ್ ವರ್ಲ್ಡ್ ಪೋಯಮ್ ಲಾಸ್ಟ್ ಲೈನ್ ಅಲ್ಲಿ ಸಿಗುತ್ತೆ ಅಲ್ವಾ. ಈ ಪ್ರೀತಿ ಎಷ್ಟು ದೂರ ಆಗಿ ಬೆಟ್ಟ ಗುಡ್ಡ ದಾಟ್ಕೊಂಡು ಹೋಗ್ಬಿಟ್ಟು ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಸೇರ್ಕೊಂಡು ಬಿಡತ್ತೆ ಅಂತ ಹೇಳಿದಾನೆ. ಸೊ ಇದಕ್ಕೆ ಆನ್ಸರ್ನ ಏನ್ ಬರಿಬೇಕು ನೋಡಿ, ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್. ಸೊ ಇಷ್ಟ ಆನ್ಸರ್ನ ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಾಟ್ ಡಿಡ್ ಬಸವಯ್ಯ ಆ್ಯಂಡ್ ಹಿಸ್ ಪೀಪಲ್ ಪಾಸಿಬಲಿ ಅಕ್ವೈರ್ ಇನ್ ದ ಗಾರ್ಡ್ನರ್. ಈ ಗಾರ್ಡ್ನರ್ ಪಾಠದಲ್ಲಿ ಬರ್ತಕ್ಕಂಥವ್ರೆ ಇಬ್ರು, ಬಸವಯ್ಯ ಮತ್ತೆ ತಮ್ಮನ್ನ. ತಮ್ಮನ್ನ ಬಸವಯ್ಯನ ರೈವಲ್, ಬಸವಯ್ಯ ತಮ್ಮನ್ನ ರೈವಲ್ ಆಗಿರ್ತಾನೆ. ಅವ್ರ ಮಧ್ಯಕ್ಕೆ ಒಂಥರ ಕಾಂಪಿಟೇಷನ್ ನಡೀತಾನೆ ಇರ್ತದೆ. ತಾವು ಈ ಪಾಠನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಜಮೀನ ತಗೊಳ್ತಾ ತಗೊಳ್ತಾ ತಮ್ಮನ ಹತ್ರ 1,000 ಎಕರೆ ಜಮೀನ್ ಆಗುತ್ತೆ, ಬಸವಯ್ಯನ ಹತ್ರ 800 ಎಕರೆ ಜಮೀನ್ ಆಗುತ್ತೆ. ಅವಾಗ ಬಸವಯ್ಯ ಏನ್ ಮಾಡ್ತಾನೆ, ಏನ್ ಪಾಸಿಬಲ್ ಆಗಿ ಅತಿಕ್ರಮಣೆ ಮಾಡ್ತಾನೆ ಅಂತ ಪ್ರಶ್ನೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್, 200 ಎಕರ್ಸ್ ಆಫ್ ತಮ್ಮನ್ನಾಸ್ ಲ್ಯಾಂಡ್. ಈ ರೀತಿಯಾಗಿ ಬರೆದ್ರೆ ಮಾರ್ಕ್ಸ್ ತಗೋಬಹುದು. ನೆಕ್ಸ್ಟ್ ಪ್ರಶ್ನೆ, ಮೆನ್ಷನ್ ಎನಿ ಒನ್ ಆಫ್ ದ ಆಸ್ಪೆಕ್ಟ್ ಆಫ್ ನೇಚರ್ ದಟ್ ಮೇಕ್ಸ್ ದಿಸ್ ಅರ್ತ್ ಹೆವೆನ್ ಇನ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಕುವೆಂಪು ಅವರು ಬರೆದಿರ್ತಕ್ಕಂಥ ಈ ಪೋಯಮಲ್ಲಿ ಯಾವ ಪ್ರಕೃತಿಯ ವಿಷಯಗಳು ಈ ಭೂಮಿಯನ್ನು ಸ್ವರ್ಗವಾಗಿಸ್ತವೆ ಅಂತ ಹೇಳಿದ್ದಾರೆ. ಅಲ್ಲಿ ಸುಮಾರು ವಿಷಯಗಳನ್ನ ಹೇಳ್ತಾರೆ, ಯಾವುದಾದ್ರೂ ಒಂದನ್ನು ತಾವಿಲ್ಲಿ ಬರೀಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಆನ್ಸರ್ ಮಾಡ್ಬೋದು ನೋಡಿ, ರೋರಿಂಗ್ ಸ್ಟ್ರೀಮ್ ಬರಿಬೋದು, ರೋಲಿಂಗ್ ಸರ್ಪ್ ಅಥವಾ ಟೆಂಡರ್ ಸನ್ಶೈನ್, ಹೀಗೆ ವಿಷಯಗಳನ್ನ ಹೇಳ್ತಾ ಹೋಗಿದ್ದಾರೆ. ಇವೆಲ್ಲ ಭೂಮಿಯನ್ನ ಸ್ವರ್ಗ ಮಾಡ್ತವೆ ಅಂತ ಹೇಳಿದರೆ, ತಾವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವೆನ್ ಡು ದ ಬೋಯಿಂಗ್ ಜೆಂಟಲ್ಮೆನ್ ಟ್ರಾನ್ಸ್ಫಾರ್ಮ್ ದೆಮ್ಸೆಲ್ಫ್ ಇನ್ ಟು ಸೇವೇಜಸ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐಸ್ ಅಂತ ಪ್ರಶ್ನೆ. ಈ ಪಾಠದಲ್ಲಿ ಎಲ್ಲೋ ಯಾವುದೋ ಮೂಲೆಯಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆನ ಕೇಳಿಬಿಟ್ಟಿದ್ದಾರೆ. ತಮಗೆ ನೆನಪಿರ್ಬೋದು, ಆ ಜಪಾನ್ ಜನಗಳು ಒಬ್ರಿಗೊಬ್ರು ಎಷ್ಟೊಂದು ವಿಧಿವತ್ತಾಗಿ ಗೌರವ ಕೊಡ್ತಾ ತಲೆ ಬಾಗ್ತಾನೆ ಇರ್ತಾರೆ. ಅಂಥ ಜನ ಯಾವಾಗ ಸೇವೇಜಸ್ ಅಂತಂದ್ರೆ ಅನಾಗರಿಕರ ಥರ ವರ್ತನೆ ಮಾಡ್ತಾರೆ ಅಂತ ಪ್ರಶ್ನೆ. ಇದಕ್ಕೆ ಆನ್ಸರ್ ಯಾವುದು ಅಂತ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಆ್ಯಸ್ ಸೂನ್ ಆ್ಯಸ್ ದ ಬಸ್ ಅರೈವ್ಸ್ ಅಲ್ವಾ. ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಒಬ್ರಿಗೊಬ್ರು ತಲೆ ಬಾಗ್ತಾ ಇರ್ತಾರೆ, ಅಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ. ಆದರೆ ಬಸ್ ಬಂದ ತಕ್ಷಣ ಏನು ಮಾಡ್ತಾರೆ, ಒಬ್ರೊಬ್ರು ತಳ್ಕೊಂಡು ಬಸ್ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಆವಾಗ ಈ ಲೇಖಕರು ಈ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ದ ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್ ಇನ್ ಬ್ರೆಜಿಲ್. ಬ್ರೆಜಿಲ್ ಬಗ್ಗೆ ಹೇಳುವಾಗ ಈ ಪ್ಲೇಸ್ ಬಗ್ಗೆ ಹೇಳ್ತಾರೆ. ಈಸ್ ಡಿಸ್ಕ್ರೈಬ್ಡ್ ಆಸ್ ಡ್ಯಾಶ್, ಅಲ್ಲಿ ಬಿಟ್ಟ ಸ್ಥಳ ತುಂಬ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್, ಬ್ಯೂಟಿಫುಲ್ ಪ್ಲೇಸ್, ಹಜಾರ್ಡರಸ್ ಪ್ಲೇಸ್ ಅಂತ ಇದೆ. ಬ್ಯೂಟಿಫುಲ್ ಪ್ಲೇಸ್ ಅಂದರೆ ತುಂಬ ಸುಂದರವಾಗಿರ್ತಕ್ಕಂಥ ಜಾಗ ಅಂತ ಅಂತೂ ಲೇಖಕರು ವರ್ಣನೆ ಮಾಡಿಲ್ಲ. ಹಜಾರ್ಡರಸ್ ಪ್ಲೇಸ್ ಅಂದರೆ ಡೇಂಜರಸ್ ಪ್ಲೇಸ್ ಅಂತ. ಅದಕ್ಕಿಂತ ಮುಖ್ಯವಾಗಿ ವರ್ಸ್ಟ್ ಪ್ಲೇಸ್ ಆಫ್ ಆಲ್ ಅಂತಿದೆಯಲ್ಲ, ಈ ಆಪ್ಷನನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ತಾವು ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕಿದ್ರೂ ಕೂಡ ಇದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ ಈಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಚ್ ಪೊಲಿಟಿಕಲ್ ಪಾರ್ಟಿ ಡಿಡ್ ಮಾರ್ಕಸ್ ಇಬೆ ರೆಪ್ರೆಸೆಂಟ್ ಇನ್ ದ ವೋಟರ್. ಈ ವೋಟರ್ ಪಾಠ
ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ, ಈ ಪಾಠದಲ್ಲಿ ಬರ್ತಕ್ಕಂಥವು ಎರಡು ಪೊಲಿಟಿಕಲ್ ಪಾರ್ಟಿಗಳು, ಒಂದು ಪಿ ಎ ಪಿ ಮತ್ತೆ ಪಿ ಒ ಪಿ ಅಂತ ಇತ್ತು. ಅವುಗಳ ಬಗ್ಗೆ ನೆನ್ಪಿಟ್ಕೋಬೇಕು, ಎಕ್ಸಾಮಿನೇಷನ್ಲಿ ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಮಾರ್ಕಸ್ ಇಬೆ ಯಾವ ಪಕ್ಷಕ್ಕೆ ಸೇರಿದ್ದ ಅಂತ ಪ್ರಶ್ನೆ. ಸೊ ತುಂಬಾ ಸಿಂಪಲ್ ಆನ್ಸರ್, ಪಿ ಎ ಪಿ, ಅದರರ್ಥ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ತಾವು ಪಿ ಎ ಪಿ ಅಂತ ಬರೆದ್ರು ಕೂಡ ಸಿಗುತ್ತೆ, ಅಥವಾ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅಂತ ಬರೆದ್ರು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೇಮ್ ದ ಸೆಕೆಂಡರಿ ಸ್ಕೂಲ್ ಟೀಚರ್ ಅಡಿಕ್ಟೆಡ್ ಟು ಸೈಕ್ಲಿಂಗ್ ಇನ್ ವೇರ್ ದೇರ್ ಈಸ್ ಅ ವೀಲ್. ಈ ವೇರ್ ದೇರ್ ಈಸ್ ಅ ವೀಲ್ ಅಂತಕ್ಕಂಥ ಪುದುಕೋಟೆಯಲ್ಲಿ ಎಲ್ಲ ಹೆಣ್ಮಕ್ಳು ಸೈಕಲ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಒಬ್ಬ ಸ್ಕೂಲ್ ಟೀಚರ್ ತುಂಬಾ ಇದಕ್ಕೆ ಅಡಿಕ್ಟ್ ಆಗಿದ್ರು. ಅವ್ರ ಹೆಸರೇನು ಅಂತ ಕೇಳಿದರೆ ತಮಗೆ ಆನ್ಸರ್ ತುಂಬಾ ಈಸಿಯಾಗಿ ಗೊತ್ತು ಅಂತ ಅನ್ಕೋತೀನಿ. ಆನ್ಸರ್ ಈಸ್ ಫಾತಿಮಾ. ಇದನ್ನೇ ನೀವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂತಂದ್ರೆ, ಫಾತಿಮಾ ಈಸ್ ದ ಸೆಕೆಂಡರಿ ಸ್ಕೂಲ್ ಟೀಚರ್ ಅಡಿಕ್ಟೆಡ್ ಟು ಸೈಕ್ಲಿಂಗ್ ಅಂತ ಬರಿಬಹುದು, ಅಥವಾ ಫಾತಿಮಾ ಅಂತ ಬರೆದ್ರು ಕೂಡ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ, ತಮಗೆ ಮಾರ್ಕ್ಸ್ ಸಿಗುತ್ತೆ. ಈ ಫಸ್ಟ್ ಮೇನ್ ಅಲ್ಲಿ ಇರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳಲ್ಲಿ ಏನು 12 ಪ್ರಶ್ನೆಗಳನ್ನ ಕೇಳಿದರೆ ಅದರಲ್ಲಿ ತಾವು ಒಂದು ವಿಚಾರವನ್ನ ಗಮನಿಸಿರಬಹುದು. ಈ ಸನ್ನಿ ಮಾರ್ನಿಂಗ್ ಪಾಠದಿಂದ ಎರಡು ಪ್ರಶ್ನೆಗಳನ್ನ ಕೇಳಿದರೆ, ಸೊ ಹಾಗಾಗಿ ತಾವು ಆ ಪಾಠದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನ ಸ್ವಲ್ಪ ಗಮನ ಇಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾ, ಈಗ ಸೆಕೆಂಡ್ ಮೇನ್ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಸೆಕೆಂಡ್ ಮೇನ್ ಅಲ್ಲಿ ಕೇಳಿರ್ತಾರೆ, ಆನ್ಸರ್ ಎನಿ 8 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಬ್ರಾಕೆಟ್ ಅಲ್ಲಿ ಚೂಸಿಂಗ್ ಅಟ್ ಲೀಸ್ಟ್ 2 ಪ್ರಾಮ್ ಪೊಯೆಟ್ರಿ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್ ಅಂತ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜನ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕೇಳಿದ್ರಿ, ಈ 4 ಮಾರ್ಕ್ಸ್ಗೆ ನಾವು ಆನ್ಸರ್ನ ಎಷ್ಟು ಬರಿಬೇಕು ಸರ್ ಅಂತ ಕೇಳಿದ್ರಿ. ಹಾಗೇನೆ ಈ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರಲ್ಲ ಚೂಸಿಂಗ್ ಅಟ್ ಲೀಸ್ಟ್ 2 ಪ್ರಾಮ್ ಪೊಯೆಟ್ರಿ ಅಂತ ಕೇಳಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗು ಕೇಳಿದ್ರಿ. ಅಟ್ ಲೀಸ್ಟ್ 2 ಪ್ರಾಮ್ ಪೊಯೆಟ್ರಿ ಅಂತ ಕೇಳಿದಾರಲ್ಲ ಸರ್, ಅದಕ್ಕಿಂತ ಜಾಸ್ತಿ ಬರಿಬಾರ್ದ ಅಂತ ಕೇಳಿದ್ರು. ತಾವು ಬರಿಬಹುದು, ಆದ್ರೆ ಪೊಯೆಟ್ರಿ ಅಂದ್ರೆ ಅಟ್ ಲೀಸ್ಟ್ 2ಕ್ಕಾದ್ರೂ ಕೂಡ ತಾವು ಆನ್ಸರ್ನ ಮಾಡಿರಬಹುದು. ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಯಾವುದು ಕೂಡ ತೊಂದರೆ ಇಲ್ಲ, ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿಯಾಗಿ ಈ 4 ಮಾರ್ಕ್ಸ್ ಆನ್ಸರ್ನ ಎಷ್ಟು ಬರಿಬೇಕು ಅಂತ ಕೇಳ್ತಾ ಇದ್ರಿ, ಅಲ್ಲೇನೆ ಕೊಟ್ಟಿದ್ದಾರೆ 80 to 100 ವರ್ಡ್ಸ್ ಅಂತ ಇದೆ. ತಮ್ಮ ಆನ್ಸರ್ ಶೀಟ್ ಅಲ್ಲಿ ಹೆಚ್ಚು ಕಡಿಮೆ ಒಂದು ಪೇಜ್ ಅಲ್ಲಿ 2 ಆನ್ಸರ್ ಬರೋಂಗ್ ಬರೆದ್ರು ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ತಾವು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಗಮನಿಸಬೇಕು, ಈ ಆನ್ಸರ್ನ ಜಾಸ್ತಿ ಬರೆದು ಬಿಟ್ರೆ, ಪ್ರತಿಯೊಂದು ಕ್ವಶನ್ಗೂ ಒಂದೊಂದು ಪೇಜ್ ಬರೆದು ಬಿಟ್ರೆ 4 ಮಾರ್ಕ್ಸ್ ಕೊಡ್ತಾರೆ ಅಂತ ತಾವು ಅಂದ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಜಾಸ್ತಿ ಬರೆಯೋದು ಅಂದ್ರೆ ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಕೆಲವೊಬ್ಬರಿಗೆ ಮಾರ್ಕ್ಸ್ ಕಟ್ ಆಗಿರ್ತದಲ್ಲ ಸರ್, 3.5 ಕೊಟ್ಟಿರ್ತಾರೆ, 3 ಕೊಟ್ಟಿರ್ತಾರೆ, ಕೆಲವೊಬ್ಬರಿಗೆ 2 ಕೊಟ್ಟಿರ್ತಾರಲ್ಲ, ಯಾಕೆ ಹೀಗಾಗುತ್ತೆ, ಫುಲ್ ಮಾರ್ಕ್ಸ್ ಯಾಕೆ ಕೊಡಲ್ಲ ಅಂತ ಕೇಳಿರ್ತೀರಾ. ತಾವು ಆನ್ಸರ್ನ ಬರೆಯುವಾಗ ಏನು ಮಾಡಿರ್ತೀವಿ ಅಂತಂದರೆ, ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಮಾಡಿರ್ತೀವಿ, ಅಥವಾ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಿಸ್ಟೇಕನ್ನ ಮಾಡೇ ಇರ್ತೀವಿ, ಅವುಗಳು ಕೂಡ ಇಲ್ಲಿ ಲೆಕ್ಕಕ್ಕೆ ಬರ್ತವೆ. ಸೊ ಹಾಗಾಗಿ ಆನ್ಸರ್ನ ಮಾಡುವಾಗ ಸ್ವಲ್ಪ ತಾವು ಕೇರ್ಫುಲ್ ಆಗಿ ಆನ್ಸರ್ನ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಾಗಲಿ ಅಥವಾ ಟೆನ್ಸಸ್ಗಳಲ್ಲಿ ಮಿಸ್ಟೇಕ್ಗಳನ್ನ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಅವಾಗ ತಮಗೆ ಚೆನ್ನಾಗಿರೋ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ. ಇಲ್ಲಿ ಈ ಕ್ವಶನ್ಗಳಿಗೆ ನಾನು ಆನ್ಸರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇಲ್ಲ, ಇಲ್ಲಿ ಕ್ವಶನ್ಗಳಿಗೆ ಯಾವ ರೀತಿ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಅವೆಲ್ಲವುಗಳಿಗೆ ಆನ್ಸರನ್ನು ಆ ನೋಟ್ಸಲ್ಲಿ ನಾನು ಕೊಟ್ಟಿರ್ತೀನಿ, ತಾವು ನಂತರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೋಬಹುದು. ಇಲ್ಲಿ ಪ್ರಶ್ನೆನ ಕೇಳಿದ್ದಾರೆ ನೋಡಿ, ಜೂಲಿಯಟ್ಸ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್, ಹೌ ಡಸ್ ರೋಮಿಯೋ ಎಲಾಬರೇಟ್ ದಿಸ್ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನು ಬರಿಬೇಕು ಅಂದರೆ, ರೋಮಿಯೋ ಜೂಲಿಯೆಟ್ ಬ್ಯೂಟಿನ ವರ್ಣನೆ ಮಾಡ್ತಾನಲ್ಲ ಅದನ್ನೇ ಬರಿಬೇಕು. ಇಲ್ಲಿ ಕ್ವಶನ್ ಈ ರೀತಿಯಾಗಿ ಕೇಳಿದಾರಲ್ಲ ಸರ್ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಚಾಪ್ಟರ್ನಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು, ರೋಮಿಯೋ ಜೂಲಿಯೆಟ್ ಬ್ಯೂಟಿನ ಹೇಗೆ ವರ್ಣನೆ ಮಾಡ್ತಾನೆ ಅನ್ನೋದನ್ನ ಫಸ್ಟ್ ಪಾರ್ಟಲ್ಲಿ ನೋಡಿದ್ದೀವಿ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಜೂಲಿಯೆಟ್ ರೋಮಿಯೋ ಬಗ್ಗೆ ತನ್ನ ಭಾವನೆಗಳನ್ನ ವ್ಯಕ್ತ ಮಾಡ್ತಾಳೆ. ಸೊ ಎರಡು ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲಿ ಕೇಳಿದ್ದಾರೆ, ಜೂಲಿಯಟ್ಸ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಆನ್ಸರ್ ಮಾಡುವಾಗ ಜಸ್ಟ್ ಅವನು ಅವಳ ಸೌಂದರ್ಯವನ್ನು ವರ್ಣನೆ ಮಾಡ್ತಾನಲ್ಲ ಅದನ್ನು ಬರ್ಕೊಂಡು ಹೋದರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವೈ ವಾಸ್ ದ ಕೌನ್ಸಿಲ್ ಫೋರ್ಸ್ ಟು ಆಲ್ಟರ್ ದ ಎಕ್ಸಿಕ್ಯೂಷನ್ ಆಫ್ ದ ಕ್ರಿಮಿನಲ್ ಇನ್ 2DR ಅಂತ ಪ್ರಶ್ನೆ ಇದೆ. ಈ 2DR ಪಾಠದಲ್ಲಿ ಈ ಕ್ರಿಮಿನಲ್ಗೆ ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆಯನ್ನು ಕೊಟ್ಟಿರ್ತಾರೆ, ಆದರೆ ಆ ಮರಣದಂಡನೆಯನ್ನು ಜಾರಿಗೊಳಿಸೋದ್ರ ಬದಲಾಗಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಯನ್ನಾಗಿ ಬದಲಾಯಿಸ್ತಾರಲ್ಲ, ಯಾಕೆ ಅಂತ ಪ್ರಶ್ನೆ. ಇದಕ್ಕೆ ಆನ್ಸರ್ ತಮಗೆಲ್ಲರಿಗೂ ಈಸಿಯಾಗಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಮುಖ್ಯವಾಗಿ ಅದು ತುಂಬ ಸ್ಮಾಲ್ ಕಿಂಗ್ಡಮ್ ಅಲ್ವಾ, ಈ ಮರಣದಂಡನೆಯನ್ನು ಜಾರಿಗೊಳಿಸೋದಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ಯಾಲೋಟಿನ್ ಮಷಿನ್ ಮತ್ತೆ ಅದಕ್ಕೆ ಎಕ್ಸಿಕ್ಯೂಷನರ್ ಅವ್ರ ಹತ್ರ ಇರೋದೇ ಇಲ್ಲ. ಹಾಗೆ ಅವರು ಫ್ರಾನ್ಸ್ ಸರ್ಕಾರಕ್ಕೆ ಹೇಳ್ತಾರೆ, ಅವರು 16,000 ಫ್ರಾಂಕ್ಸ್ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಇಟಲಿ ಗೌರ್ಮೆಂಟಿಗೆ ಬರೀತಾರೆ, ಅವರು 12,000 ಫ್ರಾಂಕ್ಸ್ ಅಂತ ಹೇಳ್ತಾರೆ. ಅಷ್ಟೊಂದು ವೆಚ್ಚವನ್ನು ಭರಿಸ್ತಕ್ಕಂಥ ಶಕ್ತಿ ಈ ರಾಜನ ಹತ್ರ ಇರೋದೇ ಇಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದು ಡೆತ್ ಸೆಂಟೆನ್ಸನ್ನು
ಲೈಫ್ ಟೈಮ್ ಇಂಪ್ರೆಸೆಂಟ್ಮೆಂಟ್ ಆಗಿ ಆಲ್ಟರ್ ಮಾಡ್ತಾರೆ, ಅದನ್ನ ನಾವಿಲ್ಲಿ ಆನ್ಸರ್ನ ಬರಿತಾ ಹೋಗಬೇಕು. ನೆಕ್ಸ್ಟ್ ಪ್ರಶ್ನೆ, ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚಿಲ್ಡ್ರನ್ ಇನ್ ಆನ್ ಚಿಲ್ಡ್ರನ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಆನ್ ಚಿಲ್ಡ್ರನ್ ಪೊಯಮ್ ಅಲ್ಲಿ ತಾವು ನೋಡಿದಿರ ಮಕ್ಕಳ ಬಗ್ಗೆ ಆ ಕವಿ ಅಥವಾ ಆ ಸ್ಪೀಕರ್ ಏನೇನು ಹೇಳ್ತಾನೆ ಅದೆಲ್ಲವನ್ನ ನಾವಿಲ್ಲಿ ಬರಿಬೇಕಾಗತ್ತೆ. ಅದನ್ನ ಆನ್ಸರ್ ಅಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ತಾವು ಓದ್ಕೊಂಡ್ಬಿಟ್ಟು ರೆಡಿಯಾಗಿ ಅಂತ ಹೇಳ್ತಾ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಮೇಕ್ಸ್ ಡೊನಾಲ್ ಅವರ ರಿಮಾರ್ಕ್ ಡಾನ್ ಗೊನ್ಸಾಲೊ ಟು ಬಿ ಆನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್ ಇನ್ ಎ ಸನ್ನಿ ಮಾರ್ನಿಂಗ್, ಗಿವ್ ರೀಸನ್ ಅಂತ ಕ್ವಶನ್ ಇದೆ. ಇದಕ್ಕೆ ನಾವು ಆನ್ಸರ್ನ ಏನ್ ಮಾಡಬೇಕು ಅಂದ್ರೆ, ಈ ಮಾಡ್ರಿಡ್ ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಕ್ ಅಲ್ಲಿ ಡೊನಾಲ್ ಅವರ ಬಂದು ಕೂತ್ಕೊಂಡಿರ್ತಾರೆ. ಅವಾಗ ಡಾನ್ ಗೊನ್ಸಾಲೊ ಬರ್ತಾನೆ, ಬರುವಾಗ ಕಾಲನ್ನ ಎಳ್ಕೊಂಡು ಧೂಳನ್ನ ಎಬ್ಬಿಸ್ಕೊಂಡು ಬರ್ತಾನೆ. ಹಾಗೆ ಈ ಡೊನಾಲ್ ಅವರ ಹಕ್ಕಿಗಳಿಗೆ ಬ್ರೆಡ್ ಕ್ರಮ್ಸ್ ಅನ್ನ ಹಾಕ್ತಾ ಇರ್ತಾರೆ, ಆ ಹಕ್ಕಿಗಳನ್ನ ಕೂಡ ಹೆದರಿಸಿ ಓಡಿಸ್ಬಿಡ್ತಾನೆ. ಆಮೇಲೆ ಕೇಳಿದಾಗ ಅದಕ್ಕೆ ರೂಡ್ ಆಗಿ ವಾಪಸ್ ಆನ್ಸರ್ ಮಾಡ್ತಾನಲ್ಲ, ಸೊ ತಾವು ಇದನ್ನೆಲ್ಲ ಇಲ್ಲಿ ಆನ್ಸರ್ ಆಗಿ ಬರಿಬೇಕು. ಮುಂದಿನ ಪ್ರಶ್ನೆ ನೋಡಿ, ಗಿವ್ ಎನ್ ಅಕೌಂಟ್ ಆಫ್ ಡಾನ್ ಗೊನ್ಸಾಲೊಸ್ ಕಜಿನ್ಸ್ ಗ್ಲೋರಿಯಸ್ ಡೆತ್ ಆಸ್ ನರೇಟೆಡ್ ಬೈ ಡಾನ್ ಗೊನ್ಸಾಲೊ ಇನ್ ಸನ್ನಿ ಮಾರ್ನಿಂಗ್. ಈ ಪಾಠದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಡಾನ್ ಗೊನ್ಸಾಲೊ ಮತ್ತು ಡೊನಾಲ್ ಅವರ ಇಬ್ಬರೂ ಕೂಡ ತಮ್ಮ ಐಡೆಂಟಿಟಿಯನ್ನು ರಿವೀಲ್ ಮಾಡಲ್ಲ. ಅವಳು ತನ್ನ ಫ್ರೆಂಡ್ ಅಂತ ಹೇಳ್ಕೊಳ್ತಾಳೆ, ಇವನು ಡಾನ್ ಗೊನ್ಸಾಲೊ ನನ್ನ ಕಜಿನ್ ಅಂತ ಹೇಳ್ಕೊಳ್ತಾನೆ. ಅವಾಗ ಅವರಿಬ್ಬರು ದೂರ ಆದ್ಮೇಲೆ ಏನೇನಾಯಿತು ಅಂತ ಹೇಳೋದಕ್ಕೆ ಒಂದೊಂದು ಕತೆಗಳನ್ನ ಕಟ್ಕೋತಾರೆ, ಕಾಲ್ಪನಿಕ ಕತೆಗಳನ್ನು ಹೇಳ್ತಾರೆ. ಅವಾಗ ಡಾನ್ ಗೊನ್ಸಾಲೊ ತನ್ನ ಕಜಿನ್ಗೆ ಏನಾಯಿತು ಅಂತ ಹೇಳ್ತಾನಲ್ಲ, ಅದನ್ನು ತಾವಿಲ್ಲಿ ಬರಿಬೇಕು. ತಮಗೆಲ್ಲ ಗೊತ್ತು, ಅವನು ಬಂದುಬಿಟ್ಟು ತುಂಬ ಲೆಟ್ರ್ಗಳನ್ನ ಬರೀತಾನೆ, ವಾಪಸ್ ಅದಕ್ಕೆ ರಿಪ್ಲೈ ಬರಲ್ಲ, ಹಾಗಾಗಿ ಬೇಜಾರಾಗಿಬಿಟ್ಟು ಆಫ್ರಿಕಾಕ್ಕೆ ಹೋಗಿಬಿಟ್ಟು ಆರ್ಮಿಗೆ ಸೇರ್ಕೋತಾನೆ. ಆಮೇಲೆ ಒಂದು ಸುರಂಗದಲ್ಲಿ ಸ್ಪೇನ್ ದೇಶದ ಧ್ವಜ ಹಿಡ್ಕೊಂಡು ಕೊನೆಯದಾಗಿ ಇವಳ ಹೆಸರು ಹೇಳ್ಕೊಂಡು ಪ್ರಾಣ ಬಿಟ್ಟ ನನ್ನ ಕಜಿನ್ ಅಂತ ಕತೆ ಹೇಳ್ತಾನಲ್ಲ, ಅದನ್ನು ತಾವಿಲ್ಲಿ ಆನ್ಸರ್ ಆಗಿ ಬರಿಬೇಕು. ಇಲ್ಲಿ ತಾವು ಗಮನಿಸಿ, ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಕೂಡ ಈ ಸನ್ನಿ ಮಾರ್ನಿಂಗ್ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳಿದರೆ, ಸೊ ಹಾಗಾಗಿ ಈ ಪಾಠದ ಬಗ್ಗೆ ಸ್ವಲ್ಪ ತಾವು ಗಮನ ಹರಿಸ್ಬೇಕು. ಇನ್ನು ಮುಂದಿನ 4 ಅಂಕದ ಪ್ರಶ್ನೆ ಹೇಗಿದೆ ನೋಡಿ, ನರೇಟ್ ಹೌ ದ ಸ್ಪೀಕರ್ ಪೋರ್ಟ್ರೇಸ್ ಹಿಸ್ ಬಿಲೆವರ್ಡ್ಸ್ ಫ್ಯೂಚರ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಇದೆ. ಈ ವೆನ್ ಯು ಆರ್ ಓಲ್ಡ್ ಪೊಯಮ್ ಅಲ್ಲಿ ಡಬ್ಲ್ಯೂ ಬಿ ಈಟ್ಸ್ ಏನ್ ಮಾಡ್ತಾನೆ, ತನ್ನ ಪ್ರಿಯತಮಗೆ ಹೇಳ್ತಾನೆ ನೀನು ವಯಸ್ಸಾದ್ಮೇಲೆ ಹೇಗೆ ಆಗಿರ್ತೀಯಾ ಅಂತ ಹೇಳ್ತಾನಲ್ಲ, ಸೊ ಅದನ್ನ ನಾವಿಲ್ಲಿ ಬರಿಬೇಕು. ಈ ಪೊಯಮ್ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಸ್ಟಾಂಜಾದಲ್ಲಿನೇ ಇದಕ್ಕೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 19 ಇದೆ, ಟ್ರೇಸ್ ದ ಚೇಂಜಸ್ ಇನ್ ದ ಲೈಫ್ ಆಫ್ ದ ಪ್ಲಾಂಟೇಷನ್ ಓನರ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡನರ್. ಈ ಪಾಠದಲ್ಲಿ ಈ ಸ್ಟಾರ್ಟಿಂಗ್ ಅಲ್ಲೇ ನೋಡ್ತೀರಾ, ಈ ಓಲ್ಡ್ ಮ್ಯಾನ್ ಆ ತೆಂಗಿನ ತೋಟಕ್ಕೆ ಬಂದ್ಮೇಲೆ ಅದರ ಓನರ್ ಜೀವನದಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದನ್ನ ನಾವಿಲ್ಲಿ ಬರಿತಾ ಹೋಗ್ಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಅನ್ನ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಈ ಪಾಠ ಮಾಡಬೇಕಾದ್ರೂ ಕೂಡ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿರ್ತಕ್ಕಂಥ ಆನ್ಸರ್ ತಾವು ನೆನ್ಪಿಟ್ಕೊಂಡು ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಪ್ರಶ್ನೆ, ಡಿಸ್ಕ್ರೈಬ್ ದ ವಾರ್ ಬಿಟ್ವೀನ್ ದ ಡ್ರೈವರ್ಸ್ ಆ್ಯಂಡ್ ಪೆಡೆಸ್ಟ್ರಿಯನ್ಸ್ ಆಸ್ ಎಕ್ಸ್ಪ್ಲೇನ್ ಬೈ ದ ನರೇಟರ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ ಎ ಟ್ರಾವೆಲರ್ಸ್ ಐಸ್. ಇದು ಬ್ರೆಜಿಲ್ ಬಗ್ಗೆ ಹೇಳುವಾಗ ಮುಖ್ಯವಾಗಿ ಹೇಳ್ತಾರೆ. ಬ್ರೆಜಿಲ್ ಜನ ನಡ್ಕೊಂಡೋಗೋದು ತುಂಬ ಸ್ಲೋ, ಆದರೆ ಕಾರ್ ಸಿಕ್ತು ಅಂದರೆ ಅಷ್ಟೇ ಸ್ಪೀಡಾಗಿ ಹೋಗ್ತಾರೆ, ಎಷ್ಟು ಸ್ಪೀಡ್ ಇದ್ದರೂ ಕೂಡ ಅವ್ರಿಗೆ ಕಡಿಮೆನೆ ಅಂತ ಹೇಳ್ತಾರೆ. ಅವಾಗ ಆ ಪೆಡೆಸ್ಟ್ರಿಯನ್ಸ್ ಈ ಪಾದಾಚಾರಿಗಳು ಮತ್ತು ಈ ಡ್ರೈವರ್ಗಳ ಮಧ್ಯಕ್ಕೆ ಒಂದು ಯುದ್ಧನೇ ನಡೆದಂಗೆ ಆಗ್ತಾ ಇರ್ತದಲ್ಲ, ಅದನ್ನು ವರ್ಣನೆ ಮಾಡ್ತಾರೆ. ತಮಗೆ ಗೊತ್ತಿರ್ಬೋದು ಕಾರ್ನ ಸ್ಪೀಡಾಗಿ ಓಡಿಸೋದು ಅಷ್ಟೇ ಅಲ್ಲದೆ ಈ ಪೆಡೆಸ್ಟ್ರಿಯನ್ಸ್ ಈ ಪಾದಾಚಾರಿಗಳು ಏನಿರ್ತಾರೆ, ಫುಟ್ಪಾತಿಂದ ರೋಡಿಗೆ ಕಾಲು ಇಡೋದನ್ನೇ ಈ ಡ್ರೈವರ್ಗಳು ನೋಡ್ತಾ ಇರ್ತಾರೆ. ಯಾರಾದರೂ ಈ ಪಾದಾಚಾರಿ ರೋಡ್ಗೆ ಇಳಿತಾನೆ ಅಂದರೆ ಅವನನ್ನು ಟಾರ್ಗೆಟ್ ಮಾಡಿಕೊಂಡು ಅವನ ಹತ್ರನೇ ಕಾರ್ನ ನುಗ್ಗಿಸ್ಕೊಂಡು ಹೋಗ್ತಾರೆ. ಅವಾಗ ಆ ಪಾದಾಚಾರಿ ಹೆದರ್ಕೊಂಡು ಜಂಪ್ ಮಾಡಿ ವಾಪಸ್ ಫುಟ್ಪಾತ್ಗೆ ಹೋಗಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವಿಲ್ಲಿ ಆನ್ಸರ್ನ ಬರಿಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬ್ರಿಂಗ್ ಔಟ್ ದ ಆಕ್ಟಿವಿಟೀಸ್ ಆಫ್ ಮಾರ್ಕಸ್ ಇಬೇ ಆ್ಯಂಡ್ ವಿಲೇಜರ್ಸ್ ಆನ್ ದ ಡೇ ಆಫ್ ದ ಎಲೆಕ್ಷನ್ ಇನ್ ದ ವೋಟರ್. ಈ ವೋಟರ್ ಪಾಠದಲ್ಲಿ ನೋಡಿ, ಯಾವುದೋ ಒಂದು ಮೂಲೆಯಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆನ ಕೇಳಿಬಿಡ್ತಾರೆ. ಎಲೆಕ್ಷನ್ ದಿನ ಮಾರ್ನಿಂಗ್ ಈ ಮಾರ್ಕಸ್ ಮತ್ತು ಆ ಹಳ್ಳಿ ಜನ ಅವ್ರು ಏನೇನು ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳಿದರೆ, ಸೊ ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದಕ್ಕೆ ಒಂದು ಸಪ್ರೇಟ್ ಪ್ಯಾರಾಗ್ರಾಫ್ನೇ ಇದೆ. ಸೊ ಅದನ್ನು ಈ ನೋಟ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ಓದ್ಕೊಂಡ್ಬಿಟ್ಟು ರೆಡಿಯಾಗಿ ಅಂತ ಹೇಳ್ತಾ. ಇನ್ನು ಕೊನೆಯ ಪ್ರಶ್ನೆ, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸೈಕ್ಲಿಂಗ್ ಇನ್ ಎಂಪವರಿಂಗ್ ದ ರೂರಲ್ ವುಮೆನ್ ಆಫ್ ಪುದುಕೋಟೆ ಇನ್ ವೇರ್ ದೇರ್ ಈಸ್ ಅ ವೀಲ್. ಈ ವೇರ್ ದೇರ್ ಈಸ್ ಅ ವೀಲ್ ಅನ್ನೋದಲ್ಲಿ ಪುದುಕೋಟೆಯಲ್ಲಿ ಇರತಕ್ಕಂಥ ಗ್ರಾಮೀಣ ಜನಗಳು ಈ ಸೈಕ್ಲಿಂಗಿಂದ ಎಷ್ಟೊಂದು ಸಬಲರಾಗ್ತಾರೆ, ಅವ್ರಿಗೆ ಎಷ್ಟೊಂದು ಸ್ವಾತಂತ್ರ್ಯ ಸಿಗುತ್ತೆ, ಏನೇನು ಆರ್ಥಿಕವಾಗಿ ಸುಧಾರಣೆ ಆಗ್ತಾರೆ ಅನ್ನೋದನ್ನೆಲ್ಲ ಈ ಪಾಠದಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಆನ್ಸರ್ನ ಬರಿಬೇಕು.
ಓಕೆ. ಈಗ ನೆಕ್ಸ್ಟ್ 6 marks ಕ್ವಶನ್ ತಮಗೆ ಇಲ್ಲಿ ಚಾಯ್ಸ್ ಇರ್ತದೆ. 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದಕ್ಕೆ ಮಾತ್ರ ತಾವು ಆನ್ಸರ್ನ ಬರಿಬಹುದು. ಆನ್ಸರ್ ದ ಫಾಲೋಯಿಂಗ್ ಇನ್ ಅಬೌಟ್ 200 words ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ತಾವಿಲ್ಲಿ 1 page ಅಷ್ಟಾದರೂ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಅಂದರೆ 6 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಇಲ್ಲಿ 2 ಪಾಠಗಳಿಂದ ಕೇಳಿರ್ತಾರೆ, 1 ಪ್ರಶ್ನೆಯನ್ನು ಪೊಯಮಿಂದ ಕೇಳಿರ್ತಾರೆ. ಸೊ ತಾವು ಯಾವ್ದು ಈಸಿ ಆಗುತ್ತೆ ನೋಡಿಕೊಂಡು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. 1 page ಬರಿಬೇಕಾದ್ರೆ ಅಷ್ಟೊಂದೆಲ್ಲ ಕಂಠಪಾಠ ಮಾಡ್ಕೊಂಡಿರೋಕ್ಕಾಗತ್ತಾ ಸರ್ ಅಂತ ತವನ್ನ ಹೋಗ್ಬೇಡಿ. ಈ ಲಾಂಗ್ ಕ್ವಶನ್ಸ್ ಏನಿರ್ತವೆ, ಈ 4 marks ಕ್ವಶನ್ ಇರ್ಬೋದು, 6 marks ಕ್ವಶನ್ ಇರ್ಬೋದು, ಇವುಗಳನ್ನು ಎಸ್ಎ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಒಂದು ಎಸ್ಎ ಅಥವಾ ಒಂದು ಪ್ರಬಂಧ ಬರಿಬೇಕಾದ್ರೆ ಪಿಟಿಕೆ ಇರ್ತದೆ ಅಲ್ವಾ, ಮುಖ್ಯವಾಗಿರ್ತಕ್ಕಂಥ ಭಾಗ ಇರ್ತದೆ, ಆಮೇಲೆ ಕೊನೆಗೆ ಉಪಸಂಹಾರ ಕನ್ಕ್ಲೂಷನ್ ಅಂತ ಏನು ಕರಿತೀರ ಅದು ಇರ್ತದೆ. ಸೊ ಆ ರೀತಿಯಾಗಿ ತಾವು ಫಾಲೋ ಮಾಡ್ಕೊಂಡೋದ್ರೆ ಈಸಿಯಾಗಿ ಆನ್ಸರ್ನ ಬರಿಬೋದು. ಯಾವುದೇ ಪ್ರಶ್ನೆಯನ್ನು ಕೊಟ್ಟರು ಅದಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಬರೀರಿ, ಆ ಪಾಠದ ಬಗ್ಗೆ ಬರೀರಿ, ಅಥವಾ ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ಮುಂದೆ ಬರಿತಾ ಹೋದರೆ ಆನ್ಸರ್ ಜಾಸ್ತಿ ಆಗುತ್ತೆ. ತಾವಿಲ್ಲಿ ಪೊಯಮ್ಗೆ ಸ್ವಲ್ಪ ಫೋಕಸ್ ಮಾಡೋದು ಈಸಿ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಸಮರಿ ಥರನೇ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಹಾಗಾದರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಫಸ್ಟ್ ಕ್ವಶನ್ ಇದೆ, ಇನ್ಸ್ಪೈಟ್ ಆಫ್ ಕಮಿಟಿಂಗ್ ಎ ಮರ್ಡರ್ ದ ಕ್ರಿಮಿನಲ್ ಲೀಡ್ಸ್ ಎ ಕಂಫರ್ಟೇಬಲ್ ಲೈಫ್, ಎಕ್ಸ್ಪ್ಲೇನ್ ವಿತ್ ದ ರೆಫರೆನ್ಸ್ ಟು 2 Dear ಅಂತ ಪಾಠ ಕೊಟ್ಟಿದ್ದಾರೆ. ಇಲ್ಲಿ 2 Dear ಪಾಠದಲ್ಲಿ ಆ ಕ್ರಿಮಿನಲ್ ಮರ್ಡರ್ ಮಾಡಿದ್ರು ಕೂಡ ಶಿಕ್ಷೆಯನ್ನು ಅನುಭವಿಸಿದ್ರ ಬದಲಾಗಿ ತಾನು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾನಲ್ಲ ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತಾವಿಲ್ಲಿ ಜಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು, ಆ ಕ್ರಿಮಿನಲ್ ಏನು ಮಾಡಿದ್ದ, ಅವನಿಗೇನು ಪನಿಷ್ಮೆಂಟನ್ನು ಕೊಟ್ಟಿದ್ರು, ಆ ಪನಿಷ್ಮೆಂಟನ್ನು ಜಾರಿಗೊಳಿಸೋದಕ್ಕೆ ಯಾಕೆ ಆಗಲಿಲ್ಲ ಅಂತ ಒಂದು 3-4 lines ಹೇಳಿದರೆ ಸ್ವಲ್ಪ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಂಗಾಗತ್ತೆ. ಆಮೇಲೆ ಏನಾಗುತ್ತೆ ನೋಡಿ, ಅವನು ಜೈಲಲ್ಲಿ ಇಡ್ತಾರೆ, ಜೈಲ್ಗಿಟ್ಟು ಒಬ್ಬ ಗಾರ್ಡನ್ ಇಡ್ತಾರೆ, ಅಡುಗೆ ಮನೆಯಿಂದ ಅಂದರೆ ಅರಮನೆ ಅಡುಗೆ ಮನೆಯಿಂದನೇ ಅವನಿಗೆ ಊಟ ಎಲ್ಲ ಸಪ್ಲೈ ಮಾಡ್ತಾರೆ. ಆದರೆ ರಾಜನಿಗೆ 600 francs ಎಕ್ಸ್ಟ್ರಾ ಖರ್ಚು ಬಂದಿರೋದ್ರಿಂದ ಅವನೇನು ಮಾಡ್ತಾನೆ, ಆ ಗಾರ್ಡನ್ನು ಡಿಸ್ಮಿಸ್ ಮಾಡ್ತಾನೆ. ಆಮೇಲೆ ಈ ಏನು ಕ್ರಿಮಿನಲ್ ಇದ್ದಲ್ಲ ಅವನಿಗೆ ಯಾವುದೋ ಶಿಕ್ಷಣ ಇಲ್ಲದೆ ಓಡ್ ಹೋಗಿಬಿಡಲಿ ಅಂತ ಅವನಿಗೆ ಹೋಗಿ ಹೇಳ್ತಾರೆ, ಅವನು ಓಡ್ ಹೋಗೋದಿಲ್ಲ. ಆದರೆ ಕೊನೆಗೆ 600 francs ಅವನಿಗೆ ಪೆನ್ಷನ್ ಅಂತ ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಅದೇ ದುಡ್ಡನ್ನ ತೊಗೊಂಡ್ಬಿಟ್ಟು ಅವನು ಕಂಫರ್ಟೇಬಲ್ ಆಗಿ ಲೈಫ್ನ ಲೀಡ್ ಮಾಡ್ತಾನೆ ಅನ್ನೋದನ್ನು ತಾವಿಲ್ಲಿ ಆನ್ಸರ್ ಆಗಿ ಬರಿಬೇಕು. ಸೊ ಇದು ಬರಲಿಲ್ಲ ಅಂತ ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಹೆವೆನ್ ಈಸ್ ಎ ಪ್ರಾಡಕ್ಟ್ ಆಫ್ ಹ್ಯೂಮನ್ ಎಫರ್ಟ್, ಹೌ ಇಸ್ ದಿಸ್ ಬ್ರಾಟ್ ಔಟ್ ಇನ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಈ ಕುವೆಂಪುರ್ ಬರೆದಿರ್ತಕ್ಕಂಥ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನೋ ಪೊಯಮ್ ಇದೆಲ್ಲ ಅದರ ಸಮರಿ ಬರೆದ್ಬಿಟ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ಯಾಕೆ ಅಂದರೆ ಈ ಸ್ವರ್ಗ ಅನ್ನತಕ್ಕಂಥದ್ದು ಬೇರೆ ಎಲ್ಲೂ ಇಲ್ಲ, ಭೂಮಿ ಮೇಲೇನೇ ಇದೆ ಅಂತ ಏನು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಸೊ ಅದನ್ನೇ ತಾವಿಲ್ಲಿ ಬರಿತಾ ಹೋಗಬೇಕಾಗತ್ತೆ. ಇದು ಬೇಡ ಅಂತಂದರೆ, ಸೈಕ್ಲಿಂಗ್ ಹ್ಯಾಸ್ ಎ ಡೈರೆಕ್ಟ್ ಲಿಂಕ್ ಟು ಪರ್ಸನಲ್ ಆ್ಯಂಡ್ ಇಂಡಿಪೆಂಡೆಂಟ್, ಡಿಸ್ಕ್ರೈಬ್ ವಿತ್ ರೆಫರೆನ್ಸ್ ಟು ವೇರ್ ದೆರ್ ಈಸ್ ಅ ವೀಲ್. ಈ ವೇರ್ ದೆರ್ ಈಸ್ ಅ ವೀಲ್ ಅಲ್ಲಿ ಈ ಸೈಕ್ಲಿಂಗನ್ನು ಕಲಿತಾದ್ಮೇಲೆ, ಸೈಕಲನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಆದಮೇಲೆ ಆ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳ ಜೀವನದಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದನ್ನು ಬರಿತಾ ಹೋಗಿಬಿಟ್ರೆ ಸಾಕು, ಇದಕ್ಕೆ ಆನ್ಸರ್ ಆಗಿಬಿಡ್ತದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಪಾಠ ಮತ್ತು ಪೊಯಮ್ಗಳಿಂದ 1 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಹಾಗೆ 6 ಅಂಕದ ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ, ಅದಕ್ಕೆ ಹೇಗೆಲ್ಲ ಆನ್ಸರ್ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾತ್ರ ಮಾಡ್ಕೊಂಬಂದ್ವಿ. ಇವೆಲ್ಲವುಗಳಿಗೆ ಆನ್ಸರನ್ನು PDF ಫಾರ್ಮೆಟಲ್ಲಿ ಮಾಡಿಬಿಟ್ಟು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ತಾವಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಅಂತ ಹೇಳ್ತಾ, ಈಗ Part B ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈ Part B ಮೊದಲನೇ ಪ್ರಶ್ನೆ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂಗಿರ್ತದೆ. Question number 24 ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು 10 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ತಾವೆಲ್ಲ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಅನ್ಕೋತೀನಿ. ಅದರಲ್ಲೂ ಕೂಡ ತಮಗೆ ಏನಾದರೂ ಕಷ್ಟ ಆಗ್ತಾ ಇತ್ತಂದರೆ ಅದಕ್ಕೆ ಒಂದು ಸಪ್ರೇಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಅದಾದಮೇಲೆ Question number 25 ಪೊಯಮ್ ರೀಡಿಂಗ್ ಇರ್ತದೆ, ಆ ಪೊಯಮಲ್ಲಿ ಯಾವುದಾದ್ರು ಒಂದು ಸ್ಟಾಂಜನ್ನು ಕೊಟ್ಬಿಟ್ಟು 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ನ ಬರಿಬೇಕಿರ್ತದೆ. ಅದು ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಇವೆಲ್ಲವುಗಳಿಗೆ ನೋಟ್ಸಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ Question number 26 ಇಲ್ಲಿ ಕೆಲವರು ಕನ್ಫ್ಯೂಷನ್ ಮಾಡಿಕೊಳ್ತಾ ಇರ್ತೀರಾ. ಸೊ ಇಲ್ಲಿ ಈ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ನೋಡಿ, ಕಂಪ್ಲೀಟ್ ದ ಫಾಲೋಯಿಂಗ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆನ ಸುಮಾರು ಜನ ವಿದ್ಯಾರ್ಥಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು, ಆದರೂ ಕೂಡ ತಪ್ಪಾಗಿ ಬರೆದು ಮಾರ್ಕ್ಸನ್ನು ಕಳ್ಕೊಳ್ತೀವಿ. ಇದು ಪ್ಯಾಸಿವ್ ವೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಈ ಕ್ವಶನ್ನಲ್ಲಿ ಎಲ್ಲೂ ಕೂಡ ಪ್ಯಾಸಿವ್ ವೈಸ್ ಅಂತ ಮೆನ್ಷನ್ ಮಾಡಿಲ್ಲ, ತಾವು ನೆನಪಿಟ್ಕೊಂಡ್ಬಿಡಿ. Question number 26 ಯಾವತ್ತೂ ಕೂಡ ಪ್ಯಾಸಿವ್ ವೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು,
ಇದನ್ನ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಪರೇಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿಯಾಗಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಸೀಲಾರಾಣಿ ಚುಂಕರ್ಸ್ ಮೇನ್ ಏಮ್ ವಾಸ್ ಟು ಮೇಕ್ ಲಿಟ್ರಸಿ ರೀಚ್ ಎವ್ರಿ ವಿಲೇಜ್, ಸೊ ಮೊಬಿಲಿಟಿ ಡ್ಯಾಶ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ. ಇಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಇನ್ಕ್ಲೂಡಿಂಗ್ ಅಂತ ಬರೀತಾರೆ ಅಥವಾ ಇನ್ಕ್ಲೂಡೆಡ್ ಅಂತ ಅಷ್ಟೇ ಬರೀತಾರೆ. ಸೊ ಅವಾಗ ನಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಪ್ಯಾಸಿವ್ ವೈಸ್ ಅಂದರೆ ಏನು, ತಾವು ಒಂದನ್ನು ನೆನ್ಪಿಟ್ಕೊಂಬಿಡಿ, ಹೆಲ್ಪಿಂಗ್ ವರ್ಬ್ ಇರ್ತದೆ ಅದರಲ್ಲಿ, ಎಸ್ಪೆಷಲಿ ಟು ಬಿ ವರ್ಬ್ಸ್ ಅಂತ ಇರ್ತಾವಲ್ಲ, ಸೊ ಅವು ಬರ್ತವೆ. ಅದಾದಮೇಲೆ ಬರ್ತಕ್ಕಂಥ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ನಲ್ಲೇ ಇರ್ತದೆ. ಮೊನ್ನೆ ಯಾರೋ ಕಾಮೆಂಟ್ ಮಾಡ್ಕೊಳಿದ್ರು, ಈ ಪ್ಯಾಸಿವ್ ವೈಸ್ನಲ್ಲಿ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕಾ ಸರ್, ಪಾಸ್ಟ್ ಟೆನ್ಸ್ ಆದರೆ ಆಗಲ್ವಾ ಅಂತ ಹೇಳಿದರು. ಆದರೆ ಪ್ಯಾಸಿವ್ ವೈಸ್ನಲ್ಲಿ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೇ ಇರಬೇಕು. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಇನ್ಕ್ಲೂಡ್ ಅಂತ ಏನಿದಲ್ಲ, ಇದನ್ನ ನಾವು ಪಾಸ್ಟ್ ಪಾರ್ಟಿಸಿಪಲ್ ಗೆ ಮಾಡ್ಕೋಬೇಕು. ಅದರ ಹಿಂದೆ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಹೆಚ್ಚಿನ ಪಕ್ಷದಲ್ಲಿ ತಮಗೆ ವಾಸ್ ಅಥವಾ ವರ್ ಅನ್ನತಕ್ಕಂಥ ವರ್ಬ್ಗಳು ಮಾತ್ರ ಇಲ್ಲಿ ಯೂಸ್ ಆಗ್ತಾ ಇರ್ತವೆ. ಸೊ ಹೇಗೆ ಆನ್ಸರ್ ಮಾಡಬೇಕು ನೋಡಿ. ಇದಕ್ಕೆ ವಾಸ್ ಇನ್ಕ್ಲೂಡೆಡ್, ಇಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ವಾಸ್ ಅಂತ ಬರೆಯಲ್ಲ ಬಟ್ ಇನ್ಕ್ಲೂಡೆಡ್ ಅಂತ ಮಾತ್ರ ಬರೀತಾರೆ. ಸೊ ಅವಾಗ ಮಾರ್ಕ್ಸನ್ನು ಕಳ್ಕೊಳ್ತಾರೆ. ಇಲ್ಲಿ ಇನ್ಕ್ಲೂಡೆಡ್ ಇದೆ ಅಂತ ಹೇಳ್ಬಿಟ್ಟು ಇದು ಪಾಸ್ಟ್ ಟೆನ್ಸ್ ಅಲ್ಲ, ಇದು ಪಾಸ್ಟ್ ಪಾರ್ಟಿಸಿಪಲ್. ಈಸ್, ವಾಸ್, ಆರ್, ವರ್ ಆದಮೇಲೆ ಯಾವುದೇ ವರ್ಬ್ ಬಂದರೂ ಕೂಡ ಅದು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿದ್ದರೆ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಇಲ್ಲಿ ಮೊಬಿಲಿಟಿ ವಾಸ್ ಇನ್ಕ್ಲೂಡೆಡ್, ಇಲ್ಲಿ ವಾಸನ್ನು ಯಾಕೆ ಹಾಕಿದ್ವಿ ಸರ್ ಅಂತಂದರೆ ಮೊಬಿಲಿಟಿ ಅಂತಕ್ಕಂಥದ್ದು ಏಕವಚನ ಸಿಂಗ್ಯುಲರ್ ಇದೆ, ಸೊ ಅದಕ್ಕೆ ವಾಸ್ ಅಂತ ಹಾಕಿದ್ದೀವಿ. ಅಲ್ಲೇನಾದ್ರು ಪ್ಲೂರಲ್ ಆಗಿತ್ತು ಅಂದರೆ ವರ್ ಅಂತ ನಾವು ಹಾಕಬೇಕಾಗಿತ್ತು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಆ್ಯಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್ ಲೋನ್ಸ್ ಡ್ಯಾಶ್ ಪ್ರೊವೈಡ್ ಅಂತ ಇದೆ. ಇಲ್ಲಿ ನೋಡಿ, ಪ್ರೊವೈಡ್ ಅಂತರೋದು ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕು ಅಂದರೆ ಪ್ರೊವೈಡೆಡ್ ಅಂತ ಆಗುತ್ತೆ. ಅದ್ರ ಹಿಂದೆ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ವಾಸ್ ಹಾಕಬೇಕಾ ವರ್ ಹಾಕಬೇಕಾ ಅಂತ ಅನ್ನೋದಾದರೆ ಅದ್ರ ಹಿಂದೆ ಇರತಕ್ಕಂಥ ಲೋನ್ಸ್ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ಲೋನ್ ಅಂತ ಇಲ್ಲ, ಲೋನ್ಸ್ ಅಂತ ಇದೆ, ಅಂದರೆ ಪ್ಲೂರಲ್ ಅಲ್ಲಿದೆ. ನಾವಿಲ್ಲಿ ವರ್ ಅಂತ ಹಾಕಬೇಕು. ಸೊ ಆನ್ಸರ್ನ ಹೇಗೆ ಬರಿಬೇಕು ಇದಕ್ಕೆ? ವರ್ ಪ್ರೊವೈಡೆಡ್, ಲೋನ್ಸ್ ವರ್ ಪ್ರೊವೈಡೆಡ್ ಫಾರ್ ರೂರಲ್ ವುಮೆನ್ ಟು ಬೈ ಸೈಕಲ್ಸ್ ಅಂತ ಇತ್ತು. ಸ್ಪೆಸಿಫಿಕ್ ಡ್ಯೂಟೀಸ್ ಡ್ಯಾಶ್ ಅಲಾಟ್ ಅಂತ ಇದೆ. ಇಲ್ಲಿ ನೋಡಿ, ಡ್ಯೂಟೀಸ್ ಅಂತ ಇದೆ ಅಂದರೆ ಬಹುವಚನ ಇದೆ. ಸೊ ಇಲ್ಲೂ ಕೂಡ ನಾವು ವರ್ ಅನ್ನೋದನ್ನು ಯೂಸ್ ಮಾಡಬೇಕು. ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಅಲಾಟ್ ಅಂತಿರೋದು ಅಲಾಟೆಡ್ ಅಂತ ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕು. ಹೇಗೆ ಆನ್ಸರ್ ಮಾಡ್ಬೋದು ನೋಡಿ. ವರ್ ಅಲಾಟೆಡ್, ಸ್ಪೆಸಿಫಿಕ್ ಡ್ಯೂಟೀಸ್ ವರ್ ಅಲಾಟೆಡ್ ಟು ಈಚ್ ಬ್ಲಾಕ್ ಟು ಪ್ರಮೋಟ್ ದಿಸ್ ಡ್ರೈವ್. ಸೊ ಈ ರೀತಿಯಾಗಿ ನಾವು ಆನ್ಸರ್ನ ಮಾಡಬೇಕು. ಈ ಕ್ವಶನ್ ನಂಬರ್ 26 ತುಂಬ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ತುಂಬ ಈಸಿ ಅಲ್ವಾ ಅಂತ ಹೇಗೆ ಬರೆದು ಮಾರ್ಕ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ತುಂಬ ಸರಳವಾಗಿ ನಮಗೆ 3 ಅಂಕ ಇಲ್ಲಿ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆನೇ ರಿಪೋರ್ಟೆಡ್ ಸ್ಪೀಚ್. ಈ ಕ್ವಶನ್ ಬಗ್ಗೆ ಸುಮಾರು ಜನ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತಾನೆ ಇರ್ತಾರೆ. ಯಾಕಂದರೆ ಇದು ರಿಪೋರ್ಟೆಡ್ ಸ್ಪೀಚ್ ಅಂದ್ರೇ ಹಾಗೇನೆ, ಎಲ್ಲ ಗ್ರಾಮರ್ ರೂಲ್ಸ್ಗಳು ಗೊತ್ತಿದ್ರೆ ಮಾತ್ರ ನಮಗೆ ಇಲ್ಲಿ ಬರ್ತದೆ. ಈ ರಿಪೋರ್ಟೆಡ್ ಸ್ಪೀಚ್ ಸಲುವಾಗಿನೇ ನಾವು 4-5 ಕ್ಲಾಸ್ಗಳನ್ನ ಮಾಡಿದ್ದೀವಿ. ತಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ನೋಡಿಕೊಂಡು ರೆಡಿಯಾಗಿ ಅಂತ ಹೇಳ್ತಾ, ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಸನ್ನಿ ಮಾರ್ನಿಂಗ್ ಪಾಠದಿಂದ ಇದನ್ನು ಆಯ್ಕೊಂಡಿದ್ದಾರೆ. ಡಾನ್ ಗೊನ್ಸಾಲೋ ಮತ್ತು ಗೋನಿತೋ ಮಾತಾಡ್ತಾ ಇದ್ದಾರೆ. ಅಲ್ಲಿ ಡಾನ್ ಗೊನ್ಸಾಲೋ ಮತ್ತು ಗೋನಿತೋ ಮಧ್ಯಕ್ಕೆ ಏನು ಸಂಭಾಷಣೆ ನಡೀತಾ ಇದೆ ಅದನ್ನು ತಾವು ಕೇಳಿಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ವರ್ಡ್ಸಲ್ಲಿ ಅವ್ರು ಏನೇನು ಮಾತಾಡಿದ್ರು ಅಂತ ಬರಿತಾ ಹೋಗ್ಬಿಟ್ರೆ ಸಾಕು, ಅದು ರಿಪೋರ್ಟೆಡ್ ಸ್ಪೀಚ್ ಆಗಿಬಿಡ್ತದೆ. ಸೊ ಹೇಗೆ ಬರಿಬಹುದು ಅನ್ನೋದನ್ನು ಒಂದೊಂದೇ ಸೆಂಟೆನ್ಸ್ನ ನಾವೀಗ ನೋಡ್ತಾ ಹೋಗೋಣ. ಡಾನ್ ಗೊನ್ಸಾಲೋ ಹೇಳ್ತಾನೆ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್ ಅಂತ ಹೇಳ್ತಾನೆ. ಸೊ ಈ ಸೆಂಟೆನ್ಸನ್ನು ನೋಡ್ಕೊಳ್ಳಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಅದನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕು, ಜೊತೆಗೆ ಈ ಪ್ರೊನೌನ್ಗಳನ್ನು ಚೇಂಜ್ ಮಾಡಬೇಕು. ಹೇಗೆ ಬರಿಬೋದು ನೋಡಿ. ಡಾನ್ ಗೊನ್ಸಾಲೋ ಸೆಡ್ ಟು ಜೋನಿತೋ ದಟ್ ಹಿ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ನೋಡಿ, ಐ ಅನ್ನೋದು ಹಿ ಅಂತ ಆಗಿದೆ, ವಾಂಟ್ ಅಂತಿದ್ದು ವಾಂಟೆಡ್ ಅಂತ ಆಗಿದೆ. ಯಾಕೆ ಅಂತಂದರೆ ಇದನ್ನು ನಾವು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಗೋನಿತೋ ಹೇಳ್ತಾನೆ, ಬಟ್ ದೇರ್ ಇಸ್ ನನ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಇದನ್ನು ಕೂಡ ನಾವು ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡ್ಬೋದು. ಹೇಗೆ ನೋಡಿ, ಗೋನಿತೋ ಸೆಡ್ ದೇರ್ ವಾಸ್ ನನ್, ಈಸ್ ಅಂತಿರೋದು ವಾಸ್ ಅಂತ ಆಗಿದೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಡಾನ್ ಗೊನ್ಸಾಲೋ ಕೇಳ್ತಾನೆ, ಇದು ಪ್ರಶ್ನೆ, ಹೂ ಹ್ಯಾಸ್ ಅಕ್ಯುಪೈಡ್ ಮೈ ಯೂಸ್ಯುವಲ್ ಬೆಂಚ್, WH ಕ್ವಶನ್ ಇದೆ ಅಲ್ವಾ. ನೋಡಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ, ಕ್ವಶನ್ ಆದರೂ ಕೂಡ ನಾವು ಟೆನ್ಸನ್ನು ನೋಡ್ಕೋಬೇಕು. ಹ್ಯಾಸ್ ಅಕ್ಯುಪೈಡ್ ಅಂತ ಇದೆ ಅಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಟೆನ್ಸ್ ರೂಲ್ಸ್ ಏನು ಹೇಳುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ. ಹೇಗೆ ಮಾಡ್ಬೋದು ನೋಡಿ ಈ ಸೆಂಟೆನ್ಸನ್ನು. ಡಾನ್ ಗೊನ್ಸಾಲೋ ಆಸ್ಟ್ ಜಾನಿತೋ ಹೂ ಹ್ಯಾಡ್ ಅಕ್ಯುಪೈಡ್ ಹೀಸ್ ಯೂಶುವಲ್ ಬೆಂಚ್.
ನೋಡಿ ಹ್ಯಾಸ್ ಅಕ್ಯುಪೈಡ್ ಅಂತ ಇತ್ತು, ನಾವು ಅದನ್ನಲ್ಲಿ ಹ್ಯಾಡ್ ಅಕ್ಯುಪೈಡ್ ಅಂತ ಮಾಡಿದ್ದೀವಿ. ಮೈ ಯೂಶುವಲ್ ಬೆಂಚ್ ಅಂತ ಇತ್ತು, ಅದನ್ನು ನಾವಿಲ್ಲಿ ಹೀಸ್ ಯೂಶುವಲ್ ಬೆಂಚ್ ಅಂತ ಮಾಡಿದ್ದೀವಿ. ತುಂಬ ಈಸಿಯಾಗಿರ್ತದೆ, ತಾವು ಸ್ವಲ್ಪ ಇದನ್ನು ಅಭ್ಯಾಸ ಮಾಡಬೇಕಷ್ಟೇ. ನೆಕ್ಸ್ಟ್ ಗೋಣಿತ ಹೇಳ್ತಾನೆ, ದೇರ್ ಆರ್ ತ್ರೀ ಪ್ರೀಸ್ ಸಿಟಿಂಗ್ ಓವರ್ ಇಟ್, ಮೂರು ಜನ ಪ್ರೀಸ್ಟ್ಗಳು ಅದರ ಮೇಲೆ ಕೂತಿದ್ದಾರೆ ಅಂತ ಹೇಳ್ತಾನೆ, ಅದನ್ನೇ ನಾವಿಲ್ಲಿ ಬರಿಬೇಕು. ಜಾನಿಥೋ ರಿಪ್ಲೈಡ್ ದ್ಯಾಟ್ ದೇರ್ ವರ್ ತ್ರೀ ಪ್ರೀಸ್ ಸಿಟ್ಟಿಂಗ್ ಓವರ್ ಇಟ್. ಇಲ್ಲಿ ರಿಪ್ಲೈಡ್ ಅಂತ ಬಳಸಿದ್ದೀವಿ, ಯಾಕೆ ಅಂತಂದ್ರೆ ಡಾನ್ ಗೊಂಚಾಲೋ ಕೇಳಿರೋ ಪ್ರಶ್ನೆಗೆ ಇವನು ಆನ್ಸರ್ ಮಾಡ್ತಾ ಇದ್ದಾನೆ. ಸೊ ಏನಂತ ಹೇಳ್ತಾನೆ ನೋಡಿ, ದೇರ್ ವರ್ ತ್ರೀ ಪ್ರೀಸ್ ಸಿಟ್ಟಿಂಗ್ ಓವರ್ ಇಟ್. ದೇರ್ ವರ್ ಅಲ್ಲಿ ಆರ್ ಅಂತ ಇತ್ತು, ಇಲ್ಲಿ ವರ್ ಅಂತ ಆಗಿದೆ ಅಷ್ಟೇ. ಪ್ರೀಸ್ ಸಿಟ್ಟಿಂಗ್ ಓವರ್ ಇಟ್ ಅಂತ ಹೇಳ್ತಾನೆ, ಕೆಲವೊಂದ್ಸರಿ ದ್ಯಾಟ್ ಅಂತ ಕೂಡ ನಾವು ಬರೀಬಹುದು. ನೆಕ್ಸ್ಟ್ ಡಾನ್ ಗೊಂಚಾಲೋ ಹೇಳ್ತಾನೆ, ಸೆಂಡ್ ದೆಮ್ ಅವೇ ಅಲ್ವಾ, ಇದನ್ನ ನಾವು ಹೇಗೆ ರಿಪೋರ್ಟ್ ಮಾಡಬಹುದು ನೋಡಿ. ಡಾನ್ ಗೊನ್ಸಾಲೋ ಟೋಲ್ಡ್ ಕ್ವಾನಿಥೋ ಟು ಸೆಂಡ್ ದೆಮ್ ಅವೇ, ಅವ್ರನ್ನ ದೂರ ಕಳಿಸು ಅಂತ ಹೇಳ್ತಾನೆ. ಈ ರೀತಿಯಾಗಿ ನಾವು ಸಿಂಪಲ್ ಸಿಂಪಲ್ ಆಗಿ ಬರಿಬಹುದು. ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅಲ್ಲಿ ಆ ತರ ಹೇಳಿದಾರಲ್ಲ ಸರ್, ಇಲ್ಲಿ ಈ ತರ ಬರೆದಿದಾರಲ್ಲ ಸರ್ ಅಂತ. ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾವು ಬೇರೆ ಬೇರೆ ರೀತಿಯಾಗಿ ಮಾಡ್ಕೋಬಹುದು. ಸೇಮ್ ಸೆಂಟೆನ್ಸ್ ಅನ್ನ ವಿ ಕ್ಯಾನ್ ರಿಪೋರ್ಟ್ ದೆಮ್ ಡಿಫ್ರೆಂಟ್ಲಿ, ಬಟ್ ಈ ರೂಲ್ಸ್ಗಳು ಫಾಲೋ ಆಗಿರ್ಬೇಕಷ್ಟೇ. ಒಂದು ಪ್ರೊನೌನ್ಗಳು ಚೇಂಜ್ ಆಗಿರ್ಬೇಕು, ಟೆನ್ಸಸ್ಗಳು ಚೇಂಜ್ ಆಗಿರ್ಬೋದು, ಇಲ್ಲಿ ನೀವು ಕೆಲವೊಂದು ಲಿಂಕರ್ಸ್ಗಳನ್ನ ಬಳಸಬಹುದು, ಇನ್ನೂ ಚೆನ್ನಾಗಿ ರಿಪೋರ್ಟ್ ಮಾಡಬಹುದು. ಬಟ್ ಈ ರೂಲ್ಸ್ಗಳು ನಾವಿಲ್ಲಿ ಫಾಲೋ ಮಾಡಿದರೆ ಮಾತ್ರ ನಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಈ ರಿಪೋರ್ಟೆಡ್ ಸ್ಪೀಚ್ ಆದಮೇಲೆ ತಮಗೆ ಡೈಲಾಗ್ ರೈಟಿಂಗ್ ಇದೆ, ಅದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಅದಾದಮೇಲೆ ಎಕ್ಸ್ಪ್ರೆಷನ್ಗಳ ಬಗ್ಗೆ ಕ್ವಶನ್ ಇರ್ತದೆ, ಫಿಲ್ಲಿಂದ ಬ್ಲ್ಯಾಂಕ್ ಮಾಡೋದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಹಾಗೆ ಲಿಂಕರ್ಸ್ ಬಗ್ಗೆ ಕೂಡ ಕ್ವಶನನ್ನು ಕೇಳಿದರೆ ಅದಕ್ಕೂ ಕೂಡ ಆನ್ಸರ್ ತಮಗೆ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 31, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ ಬೈ ಡ್ರಾಯಿಂಗ್ ಆ್ಯಂಡ್ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ ಅಂತ ಇರ್ತದೆ. ಅಲ್ಲಿ ಫ್ಲೋ ಚಾರ್ಟ್ ಬಗ್ಗೆ ಕ್ವಶನ್ ಕೇಳಿರ್ತಾರೆ, ಅಲ್ಲಿ ಆ ಡೈಗ್ರಾಮನ್ನು ಬಿಡಿಸ್ಬೇಕು, ಅಲ್ಲಿ ಬಾಕ್ಸ್ ಮತ್ತು ಆ್ಯರೋಗಳು ಇರ್ತಾವಲ್ಲ ಅದು ಬಿಡಿಸ್ಬಿಟ್ಟೆ ತಾವು ಆನ್ಸರ್ನ ಮಾಡಬೇಕು. ಹಾಗೆ ಬರಿಬೇಕಾ ಸರ್ ಅಂತ ಯಾರೋ ಕಾಮೆಂಟ್ ಮಾಡಿದ್ರಿ. ಸೊ ಹಾಗೆ ಬರಿಬೇಕು ಅಂತ ಆ ಪ್ರಶ್ನೆನಲ್ಲೇನೆ ಇದೆ, ಡ್ರಾಯಿಂಗ್ ಆ್ಯಂಡ್ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ ಅಂತಲೇ ಪ್ರಶ್ನೆ ಕೇಳ್ತಾರೆ. ಸೊ ತಾವು ಅದಕ್ಕೆ ಆನ್ಸರ್ನ ಮಾಡಬೇಕು. ನೆಕ್ಸ್ಟ್ ಜಾಬ್ ಲೆಟರ್ಗೆ ಕ್ವಶನ್ ಕೇಳಿದರೆ, ಸೊ ಅದಕ್ಕೆ ನೋಟ್ಸಲ್ಲಿ ಆನ್ಸರ್ನ ಮಾಡಿದ್ದೀನಿ. ಅದಾದಮೇಲೆ ಕ್ವಶನ್ ನಂಬರ್ 33, ಅಲ್ಲಿ ಸ್ಪೀಚ್ ರೈಟಿಂಗ್ ಇರ್ತದೆ, ಇಲ್ಲ ಅಂತಂದರೆ ಗ್ರಾಫ್ ರೀಡಿಂಗ್ ಇರ್ತದೆ, ಅಥವಾ ರಿಪೋರ್ಟ್ ರೈಟಿಂಗ್ ಅಂತ ಕರಿತೀವಿ, ಎರಡು ಆಪ್ಷನ್ ಇರ್ತದೆ. ಇಲ್ಲಿ ನಾನು ಸ್ಪೀಚ್ ರೈಟಿಂಗನ್ನು ಆಯ್ಕೊಂಡು ಅದಕ್ಕೊಂದು ಮಾಡಲ್ ಸ್ಪೀಚನ್ನು ಬರೆದಿದ್ದೀನಿ. ಗ್ರಾಫ್ ರೈಟಿಂಗ್ಗೆ ನಾನು ಆನ್ಸರ್ನ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಆ ಗ್ರಾಫ್ ಬಗ್ಗೆ ಕೆಲವೊಂದು ಡೌಟ್ಸ್ ಇದೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ವೇರಿಯೇಬಲ್ಸ್ ಮತ್ತು ಆ ಡೈಗ್ರಾಮ್ಗೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ನನಗೆ ಕನ್ಫರ್ಮ್ ಇಲ್ಲದೇ ನಾನು ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಹೇಗೋ ಆಪ್ಷನ್ ಇದೆ ಅಲ್ಲ, ಸೊ ಸ್ಪೀಚ್ ರೈಟಿಂಗ್ ಈಸ್ ವೆರಿ ಈಸಿ. ಆ್ಯಸ್ ಪರ್ ಆ್ಯಸ್ ಮೈ ಪರ್ಸನಲ್ ಒಪಿನಿಯನ್ ಈಸ್ ಕನ್ಸರ್ನ್ಡ್, ಸ್ಪೀಚ್ ರೈಟಿಂಗ್ ತುಂಬ ಈಸಿ. ಅಲ್ಲಿ ಕೆಲವೊಂದು ಸ್ಟೆಪ್ಗಳಿರ್ತವೆ, ಅದು ಕಲ್ತ್ಕೊಂಡ್ಬಿಟ್ರೆ ಅವ್ರು ಯಾವುದೇ ಟಾಪಿಕ್ ಕೊಟ್ಟರು ಕೂಡ ನಾವು ಆನ್ಸರ್ನ ಮಾಡ್ಬೋದು. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲಿ ನಾನು ಸ್ಪೀಚ್ ರೈಟಿಂಗನ್ನು ಆಯ್ಕೊಂಡು ಆನ್ಸರ್ನ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಬರೋದು ಪ್ರೊನೌನ್ಗಳ ಬಗ್ಗೆ. ಈ ಪ್ರೊನೌನ್ಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ, ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು. ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಅಲ್ಲಿ ಕೆಲವೊಂದು ಪ್ರೊನೌನ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಜಾಪನೀಸ್ ಆರ್ ವೆಲ್ ಮ್ಯಾನರ್ಡ್ ಪೀಪಲ್, ವೆನ್ ಇನ್ ಜಾಪಾನ್ ವಿ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ನೋಟಿಸ್ ದೇರ್ ಮೇನಿಯಾ ಫಾರ್ ಬೋವಿಂಗ್, ಬಟ್ ಇಟ್ ಈಸ್ ಕ್ವೇಂಟರ್ ಫಾರ್ಮಲ್ ಓರಿಯೆಂಟಲ್ ಇನ್ ದ ಫ್ಯಾಮಿಲಿ. ದ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್, ದ ಚೈಲ್ಡ್ ಬೋಸ್ ಟು ಹಿಸ್ ಫಾದರ್, ಇವನ್ ದ ಕಂಡಕ್ಟರ್ಸ್ ಆಫ್ ದ ಲೋಕಲ್ ಟ್ರೈನ್ಸ್ ಮಾರ್ಚ್ ಟು ದ ಮಿಡಲ್ ಆಫ್ ದ ಕೋಚ್ ಅಂಡ್ ಸ್ಟಾರ್ಟ್ ದೇರ್ ವರ್ಕ್ ಆಫ್ಟರ್ ದೇ ಬೋತ್ ಸೆರೆಮೋನಿಯಸ್ಲಿ ಇನ್ ಬೋತ್ ಡೈರೆಕ್ಷನ್ಸ್ ಅಂತ ಇಲ್ಲೊಂದು ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫಲ್ಲಿ ನಾಲ್ಕು ಪ್ರೊನೌನ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಪ್ರೊನೌನ್ಗಳ ಅರ್ಥ ಏನು ಅಂತ ತಮಗೆ ಗೊತ್ತಾದರೆ ತಾವು ಈಸಿಯಾಗಿದ್ದಕ್ಕೆ ಆನ್ಸರ್ನ ಮಾಡಿಬಿಡ್ಬೋದು. ಫಸ್ಟ್ ದೇರ್ ಅಂತ ಇದೆ, ದೇರ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಅವರ ಅಂತರ್ಥ, ಇಲ್ಲಿ ಅವರ ಅಂತಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಜಾಪನೀಸ್ ಆರ್ ವೆಲ್ ಮ್ಯಾನರ್ಡ್ ಪೀಪಲ್ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಇಲ್ಲೇ ಇದೆ ಅವರ ಅಂತಂದರೆ ಇಲ್ಲಿ ಯಾರು? ಜಾಪನೀಸ್ ಅಥವಾ ತಾವು ಜಾಪನೀಸ್ ಪೀಪಲ್ ಅಂತ ಆನ್ಸರ್ನ ಮಾಡ್ಬೋದು. ಸೊ ಸೆಕೆಂಡ್ ಒನ್ ಇಟ್ ಅಂತ ಇದೆ, ಇಟ್ ಅಂತಂದರೆ ಅದು ಅಂತ ಅರ್ಥ ಆಗುತ್ತೆ. ಅದು ಅಂದರೆ ಯಾವುದಿಲ್ಲಿ, ಅದ್ರ ಹಿಂದ್ಗಡೆನೆ ಆನ್ಸರ್ ಇದೆ. ವಿ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ನೋಟಿಸ್ ದೇರ್ ಮೇನಿಯಾ ಫಾರ್ ಬೋಯಿಂಗ್. ಇಲ್ಲಿ ಬೋಯಿಂಗ್ ಅಂತ ಇದೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ, ಇಟ್ ಈಸ್ ಕ್ವೇಂಟರ್ ಅಂತ. ಸೊ ಇಟ್ ಅಂದರೆ ಯಾವುದಿಲ್ಲಿ? ಬೋಯಿಂಗ್ ಅಥವಾ ಮೇನಿಯಾ ಫಾರ್ ಬೋಯಿಂಗ್ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಇನ್ನು ಇದಾದಮೇಲೆ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್ ಅಂತ ಇದೆ ನೋಡಿ. ಹರ್ ಅಂತಂದರೆ ಅವಳ ಅಂತ ಅರ್ಥ. ಅವಳ ಅಂತಂದರೆ ಯಾರಿಲ್ಲಿ, ಅದ್ರ ಹಿಂದೆ ಇರ್ತಕ್ಕಂಥದ್ದು ಯಾರ ಹೆಸರಿಲ್ಲ, ವೈಫ್ ಅಂತ ಇದೆಯಲ್ಲ, ಸೊ ಅದನ್ನೇ ನಾವಿಲ್ಲಿ ಬರಿಬೇಕು.
ಇನ್ನ ದೇ ಅಂತ ಇದೆ. ದೇ ಅಂತಂದ್ರೆ ಅವರು ಅಂತ. ಇಲ್ಲಿ ಅವರು ಅಂದ್ರೆ ಯಾರು, ಅದ್ರ ಹಿಂದ್ಗಡೆ ಓದ್ತಾ ಬರಬೇಕು. ಈವನ್ ದ ಕಂಡಕ್ಟರ್ಸ್ ಆಫ್ ದ ಲೋಕಲ್ ಟ್ರೈನ್ಸ್, ಇಲ್ಲಿಂದ ತಾವು ಓದ್ಕೊಂಬಂದ್ಬಿಟ್ರೆ ಇಲ್ಲಿ ದೇ ಅಂದ್ರೆ ಯಾರು ಅಂತ ತಮಗೆ ಗೊತ್ತಾಗ್ಬಿಡ್ತದೆ. ಅವರು ಅಂತಂದ್ರೆ ಇಲ್ಲಿ ದ ಕಂಡಕ್ಟರ್ಸ್ ಗಳಿಗೆ ಹೇಳಿದರೆ ದ ಕಂಡಕ್ಟರ್ಸ್ ಅಂತ ಆನ್ಸರ್, ಅಥವಾ ದ ಕಂಡಕ್ಟರ್ಸ್ ಆಫ್ ದ ಲೋಕಲ್ ಟ್ರೈನ್ಸ್ ಅಂತ ಕೂಡ ತಾವಿಲ್ಲಿ ಆನ್ಸರ್ನ ಬರೀಬಹುದು. ಇನ್ನು ಕೊನೆ ಪ್ರಶ್ನೆ, ಕ್ವಶನ್ ನಂಬರ್ 35, ಜಂಬಲ್ಡ್ ಸೆಗ್ಮೆಂಟ್ಸ್ ಬಗ್ಗೆ ಇರ್ತದೆ. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಬಿಟ್ಟು ಅದರಲ್ಲಿರ್ತಕ್ಕಂಥ ವರ್ಡ್ಸ್ಗಳನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟಿರ್ತಾರೆ, ಅದನ್ನೆಲ್ಲ ಬಳಸ್ಕೊಂಡು ತಾವು ಕರೆಕ್ಟಾಗಿ ರೀಅರೇಂಜ್ ಮಾಡಿ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನು ಮಾಡಿದರೆ ಸಾಕು, ತಮಗೆ ಈಸಿಯಾಗಿ ಒಂದು ಮಾರ್ಕ್ಸ್ ಬಂದುಬಿಡ್ತದೆ. ಇದನ್ನು ಕೂಡ ತಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಒಂದು ಸೆಂಟೆನ್ಸ್ ಅನ್ನು ತಗೊಂಡಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ ಮೋಟಾರ್ ಕಾರ್ಸ್ ಎಕ್ಸ್ಟ್ರೀಮ್ಲಿ ಆರ್ ಬ್ರೆಜಿಲ್ ಎಕ್ಸ್ಪೆನ್ಸಿವ್. ಇದನ್ನು ತಾವು ಸರಿಯಾಗಿ ಹೊಂದಿಸಿಬಿಟ್ಟು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನು ಮಾಡಿದರೆ ಹೇಗಾಗತ್ತೆ ನೋಡಿ. ಮೋಟರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಅಂತ ಮಾಡಿಬಿಟ್ಟು ಸಾಕು, ಒಂದು ಮಾರ್ಕ್ಸ್ ತಮಗೆ ಸಿಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಇತ್ತು. ಅದರಲ್ಲಿರ್ತಕ್ಕಂಥ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರನ್ನು ತಾವು PDF ನೋಟ್ಸಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.